ನಾವು ನಿಂತರೆ ಸೋಲ್ತೀರಿ, ಜನಗಳ ಹತ್ರ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಮಂತ್ರಿಗಳು ಅಂತ ಹೇಳಿ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಚುನಾವಣೆಗೆ ನಿಲ್ಲಿಸಿ ಅವ್ರು ಯಾವ ರೀತಿ ಇಡೀ ಕಾಂಗ್ರೆಸ್ ರಾಹುಲ್ ಗಾಂಧಿ ಅಂತ ಹೇಳಿ ಒಬ್ಬರನ್ನ ರಕ್ಷಣೆ ಮಾಡೋದು ಕೊಂಡಾಡ್ತಾ ಇದೆ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ರಾಜ್ಯದಲ್ಲೂ ಅವರ ಮಕ್ಕಳು ಮೊಮ್ಮಕ್ಕಳನ್ನ ಜೀವನದಲ್ಲಿ ಲೈಫ್ ಸೆಟ್ ಮಾಡಬೇಕು ರಾಜಕಾರಣದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ ಇವತ್ತು ಕೆಲಸ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇವತ್ತು ಅವರು ಜಾಹೀರಾತಿನಲ್ಲಿ ಚೆಂಬು ನೋಡಿಸಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು, ಏನು ಯು ಪಿ ಎ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥವ್ರು ಸುಮಾರು 62,000 ಕೋಟಿ ಅಷ್ಟೇ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ 182,000 ಕೋಟಿ ಹಣ ಕೊಟ್ಟು ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಸಬರ್ಬನ್ ಟ್ರೈನ್ ಇರ್ಬೋದು, ಮೆಟ್ರೋ ಟ್ರೈನ್ ಇರ್ಬೋದು, ರಸ್ತೆಗಳಿರ್ಬೋದು, ನ್ಯಾಷನಲ್ ಹೈವೇಗಳಿರ್ಬೋದು, ಪ್ರತಿಯೊಂದು ಕೆಲಸಗಳನ್ನು ಇವತ್ತೇನು ಬೆಂಗಳೂರಲ್ಲಿ ನಡೀತಾ ಇದೆ ಅದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ. ಇವರದೇ ಪಕ್ಷದ ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಶಾಸಕರನ್ನು ಕರೆದು ಮಾಧ್ಯಮದವ್ರನ್ನು ಕರೆದು ಇನ್ನು 2-3 ವರ್ಷ ನಾವು ಯಾವುದೇ ರೀತಿಯಾದಂಥ ಫಂಡನ್ನು ನಮ್ಮ ಶಾಸಕರುಗಳಿಗೆ ನಾವು ಕೊಡೋಕ್ಕಾಗಲ್ಲ, ದಯವಿಟ್ಟು ನೀವು ಅಡ್ಜೆಕ್ಟ್ ಮಾಡ್ಕೊಬೇಕು, ನಾವು ಜನಗಳಿಗೇನು ನಾವು ಗ್ಯಾರಂಟಿಗಳನ್ನು ಹೇಳಿದ್ದೀರಿ ಆ ಗ್ಯಾರಂಟಿಗಳನ್ನು ಕೊಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿ ಇವತ್ತು ಅವರ ಬಜೆಟಲ್ಲಿ ನೀರಾವರಿಗೆ 17% ಕಡಿಮೆ ಮಾಡಿ ರೈತರಿಗೆ ಚೆಂಬು ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬಜೆಟನ್ನು ಪ್ರತಿ ವರ್ಷ ಏನು ಕೊಡ್ತಾ ಇದ್ರು ಅದರಲ್ಲೂ 1% ಕಡಿಮೆ ಮಾಡಿ ಯುವಕರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಚೆಂಬು ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಕೃಷಿ ಇಲಾಖೆಯಲ್ಲಿ ಬಜೆಟನ್ನು ಕಮ್ಮಿ ಮಾಡಿ ರೈತರಿಗೆ ಚೆಂಬು ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಏನು ವರ್ಷ ವರ್ಷ ಬಜೆಟ್ ಇಡ್ತಾ ಇದ್ರು ಅದರಲ್ಲಿ 12% ಕಡಿಮೆ ಮಾಡಿ ಈ ಬೆಂಗಳೂರು ನಗರದ ಜನಕ್ಕೆ ಇವತ್ತು ಕುಡಿಯೋ ನೀರಿಗೂ ಹಾಹಾಕಾರ ಆಗಿ ಬೆಂಗಳೂರಿನ 1.5 ಕೋಟಿ ಜನಕ್ಕೆ ಚೆಂಬು ಕೊಟ್ಟಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ನಡೆದೆ ಇಡೀ ಕರ್ನಾಟಕದಲ್ಲಿ 1 ಕಿಲೋಮೀಟರ್ ರಸ್ತೆಯನ್ನು ಮಾಡಿದೆ. ಇವತ್ತು ಏನು ಹಿಂದೆ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದಲ್ಲಿ ನಾವು ತಂದಿರ್ತಕ್ಕಂಥ ಹಣ ಏನಿದೆ ಆ ಹಣದ ಏನು ಹಿಂದೆ ಗುದ್ದಿ ಪೂಜೆಗಳಾಗಿತ್ತು ಆ ಗುದ್ದಿ ಪೂಜೆಗಳನ್ನು ಮತ್ತೆ ಅವರ ಕಾರಲ್ಲಿ ಚಣಿಕೆ ಗಡಾರಿ ಮತ್ತೆ ಜೋಬಲ್ಲಿ ಕತ್ರಿ ಇಟ್ಕೊಂಡು ಹೋಗಿ ಮತ್ತೆ ಪೂಜೆ ಮಾಡೋದ್ರ ಮುಖಾಂತರ ನಾವು ಹಣ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನ ವಿರೋಧಿ, ರೈತರ ವಿರೋಧಿ, ಮಹಿಳಾ ವಿರೋಧಿ, ದಲಿತ ವಿರೋಧಿ. ಬಜೆಟಲ್ಲಿ ಇಟ್ಟಿರ್ತಕ್ಕಂಥ 13,380 ಕೋಟಿ ಹಣವನ್ನು ಇವರು ಗುಳು ಮಾಡಿ ದಲಿತರಿಗೆ ಅನ್ಯಾಯ ಮಾಡಿ ಇವತ್ತು ಅಂಬೇಡ್ಕರ್ ಹೆಸರು ಹೇಳೋದಕ್ಕೂ ಲಾಯಕಿಂದ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಾವು ಸಂವಿಧಾನದ ಬಗ್ಗೆ ಜಾಗೃತಿ ಅಂತೇಳ್ಬಿಟ್ಟು ಹೇಳಿ ಎಲ್ಲ ಕಡೆಯೂ ವೆಹಿಕಲ್ಗಳನ್ನು ಬಿಟ್ಟು ಓಡಾಡ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಅಹಿಂದ ನಾಯಕರು ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ಕೊಂಡು ನೀವು ಇಡೀ ಕರ್ನಾಟಕದಲ್ಲಿ ಓಡಾಡ್ತಾ ಇದ್ದೀರಿ. ನೀವು ದಲಿತರಿಗೆ, ಹಿಂದುಳಿದ ವರ್ಗದವ್ರಿಗೆ, ನಿಮ್ಮ ಜೊತೆಲಿ ಇದ್ದಂಥ ಏನು ಇಬ್ರಾಹಿಂಗೂ ಮೋಸ ಮಾಡಿರ್ತಕ್ಕಂಥವ್ದು, ಖರ್ಗೆಯವರು ಮುಖ್ಯಮಂತ್ರಿ ಆಗಂಥವ್ದನ್ನು ತಪ್ಪಿಸಿರ್ತಕ್ಕಂಥವ್ದು, ಪರಮೇಶ್ವರನು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ತಪ್ಪಿಸಿರ್ತಕ್ಕಂಥವ್ದು, ನಿಮ್ಮದೇ ಸಮಾಜದಲ್ಲಿರ್ತಕ್ಕಂಥ MTV ನಾಗರಾಜನ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿರ್ತಕ್ಕಂಥವ್ದು, ಇದನ್ನೆಲ್ಲ ನಿಮ್ಮ ಹಿನ್ನೆಲೆ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವಿವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಇವತ್ತು ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ. ಇವತ್ತು ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ರಾಮ ಭಕ್ತರ ಮೇಲೆ ಕೇಸುಗಳಾಕಿ ಅವ್ರ ಮೇಲೆ ರೈತರ ಏನು ಸುಮಾರು 60-70 ವರ್ಷದಿಂದ ಮಾವು ಬೆಳೆಗಳನ್ನು ತೋಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು, ಆ ಬೆಳೆಗಳನ್ನು ನೀವು ಬುಲ್ಡೋಜರ್ಗಳ ಮುಖಾಂತರ, JCBಗಳ ಮುಖಾಂತರ, 1,000 ಎಕರೆಗಳ ಬೆಳೆಗಳನ್ನು ಧ್ವಂಸ ಮಾಡೋದ್ರ ಮುಖಾಂತರ ರೈತ ವಿರೋಧಿ ಅಂತ ಹೇಳ್ಬಿಟ್ಟು ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಬೀತಾಗಿದೆ. ಇವತ್ತು ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಾವು ಟಾಯ್ಲೆಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಾವು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ಗಳು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ನಾವು ಏನು ಸ್ವಚ್ಛ ಭಾರತ್ ಮಿಷನಲ್ಲಿ ಕಸ ಇತ್ತು ಗಾಡಿಯಿಂದ ಹಿಡಿದು ಕರೋನಾ ವ್ಯಾಕ್ಸಿನ್ನಿಂದ ಹಿಡಿದು ಇವತ್ತು ಅಕ್ಕಿಯಿಂದ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಇದನ್ನು ಪ್ರತಿಯೊಂದನ್ನು ಕೊಟ್ಟಿರ್ತಕ್ಕಂಥದ್ದು ವಂದೇ ಭಾರತ್ ಟ್ರೈನ್ ಇರ್ಬೋದು, ಇವತ್ತು ನ್ಯಾಷನಲ್ ಹೈವೇಗಳಿರ್ಬೋದು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಇರ್ಬೋದು,
ನ್ಯಾಷನಲ್ ಒನ್ 75ಗೆ ಇದು ನಾಲ್ಕು ಪಥದ ರಸ್ತೆಯಲ್ಲಿ ಇವತ್ತೇನು ಬ್ಲಾಕ್ ಸ್ಪಾಟ್ಸ್ ಇತ್ತು, ಅದು ಫ್ಲೇಓವರ್ಗಳಿರ್ಬೋದು, ನಮ್ಮ ದೇವನಹಳ್ಳಿಯಿಂದ ನಾವೇನು ಎಚ್ ಕ್ರಾಸ್ಯಿಂದ ವೇಮಗಲ್ಲಿಂದ ನರಸಾಪುರ, ನರಸಾಪುರದಿಂದ ಮಾಲೂರು, ಮಾಲೂರಿಂದ ಹೊಸೂರಿಗೆ ಫೋರ್ ಲೈನ್ ಕೊಟ್ಟಿರ್ತಕ್ಕಂಥವ್ರಿರ್ಬೋದು, ಇವತ್ತು ಚಿಕ್ಕಬಳ್ಳಾಪುರ, ನಮ್ಮ ಸಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲಿಂದ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ಗೆ ಏನು ನಾಲ್ಕು ರಸ್ತೆಯನ್ನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥವ್ದಿರ್ಬೋದು, ಎಸ್ ಟಿ ಆರ್ ಆರ್ ರೋಡ್ ಅನ್ನು ಕೊಟ್ಟಿರ್ತಕ್ಕಂಥದ್ದಿರ್ಬೋದು, ರೈಲ್ವೆ ಬ್ರಿಡ್ಜ್ಗಳನ್ನು ಕೊಟ್ಟಿರ್ತಕ್ಕಂಥವ್ದಿರ್ಬೋದು, ನಮ್ಮ ಪ್ರತಿಯೊಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ದು ಇವತ್ತು ಗ್ರಾಮ ಪಂಚಾಯತಿಗಳಿಂದ ಹಿಡಿದು ನಗರಸಭೆ ಪುರಸಭೆಗಳು 14 ಹಣಕಾಸು 15 ಹಣಕಾಸುಗಳಲ್ಲಿ ಪ್ರತಿಯೊಂದು ಇವತ್ತೇನು ಕೆಲಸ ನಡೀತಾ ಇದೆ. ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ, ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಹಣವಂತೂ ನೀವು ಏನು ಡೆವಲಪ್ಮೆಂಟ್ ಮಾಡಿದಿರಿ, ಜನಗಳಿಗೆ ಏನು ಮಾಡಿದಿರಿ ಅಂತೇಳಿ ನೀವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಇವತ್ತು ನೋಡ್ಸದ್ಬಿಟ್ಟು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ವಿಶ್ವನಾಯಕರಾಗಿದ್ದಾರೆ, ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಂಥವರು ಹೋಗಿ ಬಾಲಮುದ್ರಕೊಂಡು ಬೇರೆ ದೇಶದಲ್ಲಿ ಓಡಾಡ್ಕೊಂಡು ಬರ್ತಾ ಇದ್ರು, ಆದರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಅಂತ ಬಲಿಷ್ಠ ಪ್ರಧಾನಮಂತ್ರಿಯವರು ನಮ್ಮ ದೇಶಕ್ಕೂ ಬೇಕು ಅಂತೇಳಿ ಇವತ್ತು ಭಿಕಾರಿಯಾಗಿರ್ತಕ್ಕಂಥ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥ ಈ ಪಾಕಿಸ್ತಾನದವರು ಇವತ್ತು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಮಂತ್ರಿಮಂಡಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಕೋಲಾರಲ್ಲೂ ನೀವು ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತುವಂಥ ಕೆಲಸಗಳನ್ನು ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು ವಿಷಯ ರೈತರ ಬಗ್ಗೆ ಮತ್ತು ಒಕ್ಕಲಿಗರ ಬಗ್ಗೆ ಎಲ್ಲ ನೀವು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥವ್ದು, ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಕೆಲವು ನಾಯಕರುಗಳು ನಾವು ರೈಟು, ನಾವು ಲೆಫ್ಟು, ನಾವು ಫ್ರಂಟು, ನಾವು ಬ್ಯಾಕು, ಕನ್ನಡ ತಮಿಳು ಅಂತೇಳ್ಬಿಟ್ಟು ಹೇಳಿ ನೀವು ಡಿವೈಡ್ ಮಾಡಿ ಇವತ್ತೇನು ನೀವು ಮೀಟಿಂಗ್ಗಳನ್ನು ಮಾಡಿ ಓಟ್ ಪಾಲಿಟಿಕ್ಸ್ ನೀವೇನು ಮಾಡ್ತಾ ಇದ್ರಿ, ಇಷ್ಟು ದಿನ ದಲಿತರ ಮೇಲೆ ನಿಮಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಎಸ್ ಸಿ ಎಮ್ ಎಲ್ ಎಗಳನ್ನು ಏನು ಕಾಂಗ್ರೆಸ್ಸಲ್ಲಿ ಇದ್ದೀರಿ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಯಾವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಿದ್ದರಾಮಯ್ಯನವರು ವಾಪಸ್ ತಗೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ರು, ಅವತ್ತು ನೀವು ಒಂದೇ ಒಂದು ನಿಮಿಷ ನೀವು ಶಾಸಕರಾಗಿ ಉಳಿಯೋದಕ್ಕೆ ನಾಲಾಯಕ ಅಂತ ಹೇಳ್ಬಿಟ್ಟು ಕರ್ನಾಟಕದ ದಲಿತರಿಗೆ ಎಲ್ಲರಿಗೂ ಗೊತ್ತಾಯಿತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ದಲಿತರ ರಕ್ಷಣೆಗೋಸ್ಕರ, ದಲಿತರ ಉದ್ಧಾರಕ್ಕೋಸ್ಕರ, ಡೆವಲಪ್ಮೆಂಟ್ಗೋಸ್ಕರ ಇಟ್ಟಿರ್ತಕ್ಕಂಥ 13,380 ಕೋಟಿ ಹಣನ ನೀವು ಗುಳುಂ ಮಾಡಿದಂಥ ಸಿದ್ದರಾಮಯ್ಯನವ್ರನ್ನ ನೀವು ಖಂಡನೆ ಮಾಡೋದು ಬಿಟ್ಟು ಕಾಲೇಜ್ ಗ್ರೌಂಡಲ್ಲಿ ನೀವು ಏನು ಕಾರ್ಯಕ್ರಮ ಮಾಡಿದ್ರಿ, ದಲಿತ ಹೋರಾಟಗಾರರು, ದಲಿತ ಮುಖಂಡರುಗಳೆಲ್ಲ ಬಂದು ನಿಮಗೆ ನಿಜಕ್ಕೂ ನಾಚಿಕೆ ಆಗಬೇಕು. ಏನು ಸಚಿವರಿದ್ದೀರಿ ಮಹದೇವಪ್ಪನವರು, ನೀವು ಬನ್ನಿ ನಮಗೆ ನೀವು ನಮ್ಮ ಕ್ವಶನ್ಗೆ ಆನ್ಸರ್ ಕೊಟ್ಟು ಎಲ್ಲಿ ದಲಿತರಿಗೆ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣನ ನೀವು ಗ್ಯಾರಂಟಿಗೆ ಹೆಂಗೆ ಬಳಸ್ಕೊಂಡ್ರಿ ನೀವು ಒಂದು ಕ್ವಶನ್ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿಂದನೂ ಸಚಿವರು ಪಲಾಯನವಾಗಿ ಮಾಡಿರ್ತಕ್ಕಂಥವ್ರು ನಮ್ಮ ಗಮನದಲ್ಲಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂಗಾರಪಟ್ಟೆಯಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿಗೂ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಹೇಳೋದು ನಾನು ಅಷ್ಟೇ, ನಿಮ್ಮಲ್ಲಿ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದಿದ್ರೆ ನಮ್ಮಲ್ಲಿ ದಲಿತರನ್ನ ನೀವು ಯಾರು ಓಟ್ ಕೇಳ್ಕೊಡ್ದು, ಮಕ್ಕಳಿಗಿರನ್ನ ಯಾರನ್ನು ಓಟ್ ಕೇಳ್ಕೊಡ್ದು, ಮಹಿಳೆಯರನ್ನ ಯಾರನ್ನು ಓಟ್ ಕೇಳ್ಕೊಡ್ದು, ರೈತರನ್ನ ಯಾರನ್ನು ಓಟ್ ಕೇಳ್ಕೊಡ್ದು, ಯುವಕರನ್ನ ಓಟ್ ಕೇಳ್ಕೊಡ್ದು, ಯುವಕರಿಗೆ 3,000 ಕೊಡ್ತೀರಿ ನಾವು ಏನು ನಿರುದ್ಯೋಗ ಬಗ್ಗೆ ಅಂತ ಹೇಳಿರ್ತಕ್ಕಂಥವ್ರು ನೀವು ಈ ದೇಶದಲ್ಲಿ 1,5 ಕೋಟಿ, ಈ ರಾಜ್ಯದಲ್ಲಿ 1,5 ಕೋಟಿ ಯುವಕರಿದ್ರೆ ನೀವು ಇವತ್ತು ನಿರುದ್ಯೋಗ ಬಗ್ಗೆ ಕೊಟ್ಟಿರ್ತಾ ಇರ್ತಕ್ಕಂಥವ್ದು ಬರೀ 2,700 ಜನಕ್ಕೆ ಮಾತ್ರ ನೀವು ಕೊಡ್ತಾ ಇರ್ತಕ್ಕಂಥವ್ರು. ನೀವತ್ತು ಯುವಕರಿಗೆ ಮೋಸ ಮಾಡಿದ್ರಿ, ಮಹಿಳೆಯರಿಗೆ ಮೋಸ ಮಾಡಿದ್ರಿ, ದಲಿತರಿಗೆ ಮೋಸ ಮಾಡಿದ್ರಿ, ರೈತರಿಗೆ ಮೋಸ ಮಾಡಿದ್ರಿ, ಅಂಬೇಡ್ಕರ್ಗೆ ಮೋಸ ಮಾಡಿದ್ರಿ, ಅಂಬೇಡ್ಕರ್ ಸೋಲೋದಕ್ಕೆ ಕಾರಣಕರ್ತರಾದಂಥ ಕಾಂಗ್ರೆಸ್ನವರು ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ ನೀವು ನಾಲಾಯಕ್ ಅಂತ ಹೇಳೋದ್ರ ಮುಖಾಂತರ ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅಭಿವೃದ್ಧಿ ಅನ್ನೋದು ನಡೀತಾ ಇದೆ. ಇವತ್ತು ದೇಶದ ಜನತೆಗೆ ನಾನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮತದಾರ ಬಂಧುಗಳನ್ನು ನಾನು ಕೇಳ್ಕೊತಾ ಇದ್ದೀನಿ, ಇವರು ಚಂಪೇನು ಕರ್ನಾಟಕ ಜನಕ್ಕೆ ಕೊಟ್ಟಿದ್ದಾರೆ ಅದನ್ನೇ ಅಡ್ವರ್ಟೈಸಲ್ಲಿ ನೋಡಿಸಿದರೆ ನಾವು ನಮ್ಮ ರಾಜ್ಯದ ನಮ್ಮ ಜನಗಳ ಅಖಂಡ ಭಾರತವನ್ನು ಉಳಿಸ್ಕೋಬೇಕಾದ್ರೆ ನಮ್ಮ ದೇಶಭಕ್ತರನ್ನ, ರಾಮ ಭಕ್ತರನ್ನ, ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳು, ಪ್ರತಿಯೊಂದು ಪ್ರಾಣ, ಪ್ರತಿಯೊಂದು ಹೆಣ್ಮಕ್ಳು ಆರೋಗ್ಯವಾಗಿರ್ಬೇಕಂದ್ರೆ, ಸೇಫ್ ಆಗಿರ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ಓಟ್ ಹಾಕೋದ್ರ ಮುಖಾಂತರ ಪರ್ಮನೆಂಟ್ ಆಗಿ ಕಾಂಗ್ರೆಸ್ನ ಮನೆಗೆ ಕಳಿಸ್ಬೇಕು. ಈ ಕಾಂಗ್ರೆಸ್ ಇವತ್ತು ಪಾಕಿಸ್ತಾನ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇರೋದನ್ನ ಖಂಡನೆ ಮಾಡಬೇಕು. ನಾವೇ ಅಭ್ಯರ್ಥಿಗಳು, ನರೇಂದ್ರ ಮೋದಿ ದೇವರ ಅಭ್ಯರ್ಥಿ ಅಂತ ಹೇಳಿ ಮನೆ ಮನೆಗೂ ಹೋಗಿ ಸಂಪರ್ಕ ಮಾಡೋದ್ರ ಮುಖಾಂತರ 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲ್ಲಂತ ನಿಟ್ಟಿನಲ್ಲಿ ನೋಡ್ಕೋಬೇಕು. ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವರ ಗುರುತು
ಭತ್ತದ ತೆನೆ ಹೊತ್ತ ರೈತ ಮಳೆಗೆ ಓಟ್ ಹಾಕ್ಸೋದ್ರ ಮುಖಾಂತರ ನಾವೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುವಂತ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೊಂತೀನಿ. ಈಗ ನಮ್ಮ ಉದ್ದೇಶ ನಮ್ಮ ಪೂರ್ವ ಮಹಿಳಾ